ಶುಕ್ರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬ ಸಾಕಷ್ಟು ಜನರು ಈ ವಿವಾಹ ವಿಳಂಬದ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾರೆ. ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾನೆ ಇರೋದಿಲ್ಲ. ಅದರಲ್ಲೂ ಕೆಲವೊಂದು ದಿನ ಊಟದವ್ರಿಗಂತೂ ಮದುವೆ ಅನ್ನೋದು ಫಿಕ್ಸ್ ಆಗೋದೇ ಇಲ್ಲ. 30, 40, 50, 60 ವರ್ಷ ಆದರೂ ಕೂಡ ಮದುವೆ ಆಗಿರೋದಿಲ್ಲ. ಯಾಕೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ? ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. ಆಕಾಶಾತ್ ಪತಿತಂ ತೋಯಂ ಮಿತಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಕಂಕಣ ಭಾಗ್ಯ ಅನ್ನೋದು ಕೆಲವೊಬ್ಬರಿಗೆ ಕೂಡಿ ಬರ್ತಾ ಇರೋದಿಲ್ಲ. ಯಾವ ದಿನ ಹುಟ್ಟಿದವ್ರಿಗೆ, ಯಾವ ದಿನಾಂಕ ಹುಟ್ಟಿದವ್ರಿಗೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ? ನೋಡಿ, ಸಾಮಾನ್ಯವಾಗಿ ಈ 7ನೇ ತಾರೀಕು ಬಹಳ ಜನಕ್ಕೆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ಇದೆ. ತಾರೀಕು ಜನ್ಮದಿನಾಂಕ ಏನಿರುತ್ತೆ ಅದಕ್ಕೂ ಮತ್ತು ನಕ್ಷತ್ರ ರಾಶಿಗೂ ಸಹ ಕೆಲವೊಮ್ಮೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಹಿಂದೇನೂ ನಾನು ಈ ಕೆಲವೊಂದು ಜಾತಕಗಳ ವಿಚಾರದಲ್ಲಿ ಬಂದಾಗ ಈ ದೋಷಗಳ ವಿಚಾರದಲ್ಲಿ ಅದರಲ್ಲಿ ಕಳತ್ರ ದೋಷ ಆಗಬಹುದು ಅಥವಾ ಕುಜದೋಷಕ್ಕೆ ಸಂಬಂಧಪಟ್ಟಂಥದ್ದಾಗಬಹುದು ಅಥವಾ ಸ್ತ್ರೀ ಶಾಪ ಸ್ತ್ರೀ ದೋಷಕ್ಕೆ ಸಂಬಂಧಪಟ್ಟಂಥದ್ದು ಪಿತೃದೋಷಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ವಿವಾಹಕ್ಕೆ ಸಮಸ್ಯೆಗಳು ಹೇಗೆ ಬರುತ್ತೆ ಅನ್ನೋಂಥದ್ದು ತಿಳಿಸ್ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಕೊಟ್ಟಿದ್ದೇನೆ. ಆದರೆ ಕೆಲವೊಮ್ಮೆ ಯಾವುದು ದೋಷ ಇಲ್ಲದಿದ್ದರೂ ಈ ನಾನು ಹೇಳುವಂಥ ಕೆಲವೊಂದು ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ವಿವಾಹದ ವಿಚಾರದಲ್ಲಿ ಅಡೆತಡೆಗಳು ಜಾಸ್ತಿ ಬರುವಂಥದ್ದು ಇರುತ್ತೆ. ನೋಡಿ, ಸಾಮಾನ್ಯವಾಗಿ ಈ 7 ಅಂತ ಹೇಳಿದ ತಕ್ಷಣವೇ ಕೇತುವಿಗೆ ಸಂಬಂಧಪಟ್ಟಂಥ ಸಂಖ್ಯೆ ಆಗಿರುತ್ತೆ. ಯಾವಾಗಲೂ ಅಷ್ಟೇ, ಗ್ರಹಗಳಲ್ಲಿ ಪ್ರಭಾವ ಅಂತ ಹೇಳಿದಾಗ ಅದರದೇ ಆದಂತಹ ಒಬ್ಬ ಮನುಷ್ಯನ ಮೇಲೆ ಅದರ ದಶಾಕಾಲದಲ್ಲಿ ಪ್ರಭಾವವನ್ನು ಬೀರುವಂಥದ್ದಿರುತ್ತೆ. ಒಂದೊಂದು ಗ್ರಹ ಒಂದೊಂದು ಕಾರ್ಯತತ್ವವನ್ನು ಕೊಡುವಂಥದ್ದಿರುತ್ತೆ, ಅದರ ಪರಿಣಾಮವನ್ನು ಕೊಡುವಂಥದ್ದಿರುತ್ತೆ. ಈ ಸಾಮಾನ್ಯವಾಗಿ ಕೇತು ಅಂದಿದ ತಕ್ಷಣವೇ ವೈರಾಗ್ಯವನ್ನು ಕೊಡ್ತಾನೆ, ವಿರಕ್ತಿಯನ್ನು ಕೊಡ್ತಾನೆ, ಮತ್ತು ಅದ್ರ ಜೊತೆಗೆ ಈ ಕೆಲವು ಹೇಗೆ ಕಾರ್ಯತತ್ವಗಳಲ್ಲಿ ಅಂತ ಹೇಳಿದ್ರೆ ಯಾವುದು ಬೇಡ ಅನ್ನುವಂಥದ್ದು ಮನಸ್ಥಿತಿಗೆ ಹೋಗುವಂಥದ್ದಿರುತ್ತೆ. ಅದರಲ್ಲಿ ಈ ಬುಧ ಮತ್ತು ಕೇತು ಸಪ್ತಮ ಸ್ಥಾನ ಮೀನರಾಶಿಯಾಗಿದ್ದರೆ ಈ ಕನ್ಯಾ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ನೋಡಿ, 40 ಆದ್ರೂ 45 ಆದ್ರೂ ಮದುವೆ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ. ಇಲ್ಲಿ ತಂದೆ ತಾಯಿ ಏನು ಮಾಡಬೇಕು, ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ಅಯ್ಯೋ ಇವನಿಗೆ ಎಷ್ಟು ತೋರಿಸ್ತಾರೇನೋ ಆಗಲ್ಲ ಅಂತಾನೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಜುಕೇಷನ್ ನಂಗೆ ತಕ್ಕಂಗಿಲ್ಲ, ನೋಡಕ್ಕೆ ಚೆನ್ನಾಗಿಲ್ಲ, ಉದ್ದ ಇದ್ದಾರೆ, ಕುಳ್ಳಿಗಿದ್ದಾರೆ, ಏನೋ ಒಂದು ಕಾರಣ. ಸೊ ಈ ರೀತಿ ಮನೋಸ್ಥಿತಿಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಯಾವಾಗ ಪ್ರಜ್ಞಾಕಾರಕನಾದಂಥ ಬುಧ ಕೇತುವಿನ ಜೊತೆ ಸಪ್ತಮ ಸ್ಥಾನದಲ್ಲಿದ್ದರೆ ಅವನ ಮನಸ್ಥಿತಿ ವಿವಾಹದ ಕಡೆ ಗಮನ ಕೊಡೋದಿಲ್ಲ. ಹಾಗಿದ್ದರೆ ಆತನಿಗೆ ಯಾಕೆ ಆ ರೀತಿ ಸಮಸ್ಯೆಗಳು ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಕೇತುವಿನೇ ಪ್ರಮುಖ ಕಾರಣ ಆಗಿರುತ್ತೆ. ಅದರ ಜೊತೆಗೆ ಅವನ ಬುದ್ಧಿಯನ್ನು ಕೆಡಿಸುವಂಥ ನೀಚ ಬುಧನ ಜೊತೆ ಇರೋದರಿಂದ. ಸೊ ಹಾಗಾಗಿ ಇಂಥವ್ರಿಗೆ ಮದುವೆ ವಿಚಾರದಲ್ಲಿ ನೀವೇನು ಬಡ್ಕೊಂಡು ಏನು ಹೇಳಿದ್ರೇನು ಅವರು ಕೇಳಲ್ಲ. ಓಕೆ. ಸೊ ಈ ರೀತಿ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಳಂಬ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ ಗುರುಜಿ, ಅದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಅತ್ತಿ ಬೆಲೆಯಿಂದ ಕರೆ ಮಾಡಿದರೆ ಶ್ರೀನಿವಾಸ್ ರೆಡ್ಡಿ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವ್ರ ಹೆಸರು, ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. 92/7/1992. ಓಕೆ. 12ನೇ ತಾರೀಕು 7ನೇ ತಿಂಗಳು ಮೇಡಮ್. ಓಕೆ. ಹುಟ್ಟಿದ ಸಮಯ? 1:55 ಭಾನುವಾರ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಮಧ್ಯಾಹ್ನ ಹುಟ್ಟಿರೋದಾ? ಹೌದು, ಭಾನುವಾರ ಇರುತ್ತೆ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಮದುವೆ ವಿಚಾರಕ್ಕೆ ಖಂಡಿತ ಮತ್ತೆ ತಿಳಿಸ್ಕೊಡ್ತೇನೆ. ಕದಲಿ ವಿವಾಹ ಅಂತ ಏನಾದ್ರೂ ಮಾಡಿದ್ರಮ್ಮ ತಾವು? ಮಾಡಿದೀವಿ ಗುರುಜಿ, 2 ವರ್ಷ ಆಯ್ತು. ಆದ್ರೆ ಅಲ್ಲಿ ಯಾವುದು ನಿಮ್ಗೆ ಫೈನಲ್ ಆಗ್ಲಿಲ್ವಾ? ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ತುಲಾ ಲಗ್ನದಲ್ಲಿ ಹುಟ್ಟಿರೋದು ಮಗ, 7ನೇ ಮನೆಯಲ್ಲಿ ಕುಜ ಇದ್ದಾನೆ. ಸಾಮಾನ್ಯವಾಗಿ ಸಪ್ತಮದಲ್ಲಿ ಕುಜ ಇತ್ತು ಅಂದ್ರೆ ಕುಜದೋಷ ಅನ್ಬಿಡ್ತಾರೆ. ಇಲ್ಲ, ನಿಮ್ಮ ಮಗನಿಗೆ ಕುಜದೋಷ ಇಲ್ಲ,
ಅದರಿಂದ ಮದುವೆ ವಿಳಂಬ ಅಲ್ಲ ನಾನು ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಸಪ್ತಮದಲ್ಲಿ ಕುಜ ಇದ್ದರೂ ಕುಜ ಮೇಷರಾಶಿ ಒಂದು ಸಪ್ತಮ ಸ್ಥಾನ ಆಗಿರೋದ್ರಿಂದ ಸ್ವಕ್ಷೇತ್ರ ಆಗಿರುತ್ತೆ ಅಂದರೆ ತನ್ನದೇ ಆದಂಥ ಮನೆಯಲ್ಲಿದ್ದಾಗ ಕುಜ ದೋಷವನ್ನು ನಾವು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಅಗತ್ಯ ಇಲ್ಲ ಅಂತ ಹೇಳುತ್ತೆ ಮತ್ತೆ ಹಾಗಿದ್ರೆ ಯಾಕೆ ವಿಳಂಬ ಆಗ್ತಾ ಇದೆ ಯಾವ ದೋಷದಿಂದ ಸಮಸ್ಯೆಗಳು ಆಗ್ತಾ ಇದೆ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದನ್ನಲ್ಲ ಇದನ್ನ ಮೇಲ್ಮಟ್ಟಿಗೆ ನಾವು ನೋಡೋಕೋದ್ರೆ ಮದುವೆ ಆಗುತ್ತೆ ಬಿಡು ಮತ್ತೆ ಯಾಕೆ ಇಷ್ಟು ಲೇಟು ಅಂತ ಹೇಳಿದ್ರೆ ನೋಡಿ ಪ್ರಮುಖವಾಗಿರುವಂಥದ್ದು ಈ ರಾಹುಕೇತುಗಳ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಯಾವಾಗ ರಾಹುಕೇತುಗಳು ನೀಚ ಸ್ಥಾನದಲ್ಲಿರುತ್ತೋ ವಿವಾಹವನ್ನು ಅಡೆತಡೆಗಳು ಮಾಡ್ತಾನೆ ವಿವಾಹವನ್ನು ಸರಿಯಾದಿರುವಂಥದ್ದು ಕಡೆ ಬರೋದಿಲ್ಲ ಬಂದರೂ ಸೆಟ್ ಆಗದಿರ ಹೋಗುವಂಥದ್ದು ಇರುತ್ತೆ ಸೊ ಇದಕ್ಕೆ ನೀವು ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೇನೆ ನೋಡಿ ಈ ವಿವಾಹ ವಿಚಾರದಲ್ಲಿ ಲೇಟ್ ಆದರೆ ಒಂದು ಕೆಲಸ ಮಾಡಿ ಕದಲಿ ವಿವಾಹ ಮಾಡಿಸಿ ಅಂತ ಯಾಕಂತ ಹೇಳಿದ್ರೆ ಗಂಡ್ಮಕ್ಕಳಿಗೆ ಕದಲಿ ವಿವಾಹ ಮಾಡೋದ್ರಿಂದ ಅದು ಕಳತ್ರ ದೋಷ ಇದ್ದಾಗ ಅಥವಾ ವಿವಾಹ ವಿಳಂಬವಾದಾಗ ಕೆಲವು ವಿಚಾರದಲ್ಲಿ ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವೃಶ್ಚಿಕ ರಾಶಿ ಆಗಿರೋದ್ರಿಂದ ವೃಶ್ಚಿಕ ರಾಶಿಗೆ ಈ ಹಿಂದೇನು ಗೋಚಾರದಲ್ಲಿ ಸಾಡೆ ಸಾತು ಈ ರೀತಿಯೆಲ್ಲ ಪ್ರಭಾವ ಇತ್ತು ವಿವಾಹದ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಈಗ ಪ್ರಸ್ತುತ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಗುರುಬಲ ಇಲ್ಲ ಮತ್ತು ಮೂರು ಗ್ರಹಗಳು ನೀಚ ಇದೆ ರಾಹುಕೇತು ಚಂದ್ರ ಈ ಚಂದ್ರ ಯಾವಾಗ ಒಂದು ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ನೀಚ ಆಗಿರ್ತಾನೋ ತಾಯಿಗೆ ಚಿಂತೆ ಅಂದರೆ ಮಾತೃಕಾರಕ ಅಂತ ಹೇಳ್ತೀವಿ ವಿವಾಹ ಆಗ್ತಾ ಇಲ್ವಲ್ಲ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಬರ್ತಾ ಇಲ್ವಾ ಈ ಥರ ಚಿಂತೆಗೆ ಒಳಗಾಗುವಂಥದ್ದು ಉಂಟು ಮಾಡ್ತಾನೆ ಅಂತ ಹೇಳುತ್ತೆ ಜಾತಕವನ್ನು ಬರೆಯುವಾಗ ಸೊ ಹಾಗಾಗಿ ಇಲ್ಲೇನಾಗಿದೆ ಮದುವೆಗೆ ಚಿಂತೆ ಆಗ್ತಾ ಇದೆ ಯಾವುದು ಬರ್ತಾ ಇಲ್ಲ ಲೇಟ್ ಆಗ್ತಾ ಇದೆ ಏಜ್ ಆಗ್ತಾ ಇದೆ ಇನ್ನು ಮದುವೆ ಆಗಲ್ವಾ ಅಂತ ಆಗುತ್ತೆ ಯಾವಾಗ ಆಗಬಹುದು ನೋಡಿ 2024 ಏಪ್ರಿಲ್ ನಂತರ ನೀವು ಬರ್ತೀರಾ ಗುರುಗಳೇ ಮಾಧ್ಯಮದಲ್ಲಿ ಕರೆ ಸಿಕ್ಕಿತ್ತು ನೀವು ಮದುವೆಗೆ ಡೇಟ್ ಹಾಕ್ಕೊಡಿ ಈಗ ಒಳ್ಳೆ ಡೇಟು ಅಂತ ಯಾಕಂತ ಹೇಳಿದ್ರೆ ಈ ಥರ ಭಾಳ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ ಆಲ್ಮೋಸ್ಟ್ ಬಂದು ನೀವು ಹೇಳಿದ್ದು ಕರೆಕ್ಟ್ ಆಯಿತು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಅಂದರೆ ಆ ಲೆಕ್ಕಾಚಾರ ಕರೆಕ್ಟಾಗಿ ನಾವು ಮಾಡಿದ್ರೆ ಅವನಿಗೆ ಮದುವೆ ಯೋಗ ಇದೆಯಾ ಅಥವಾ ಇಲ್ಲವಾ ಅನ್ನುವಂಥದ್ದು ಮತ್ತು ಲಗ್ನದಲ್ಲೇ ಚಂದ್ರ ನೀಚ ಆಗಿರೋದ್ರಿಂದ ಮಿಥುನ ಕನ್ಯಾ ಅದರ ಜೊತೆಗೆ ಶ್ರವಣ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಧನಿಷ್ಠ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡಬೇಡಿ ಯಾಕಂತ ಹೇಳಿದ್ರೆ ಅಕಸ್ಮಾತ್ ಈ ನಕ್ಷತ್ರಗಳು ನಾನು ಹೇಳಿರೋ ರಾಶಿಗಳಾದರೆ ವೈವಾಹಿಕ ಜೀವನದಲ್ಲಿ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಸೊ ಇದು ಹೊರತುಪಡಿಸಿ ಮದುವೆಗೆ ಮುಂದೆ ಹೋಗಿ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ರಂಗಪ್ಪ ಕರೆ ಮಾಡಿದರೆ ಹೊಸಪೇಟೆಯಿಂದ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕು ನಮ್ಮ ಮೇಡಮ್ ವೀರಣ್ಣ ಅಂತ ಓಕೆ ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ ಮೇಡಮ್ ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ 10/11/1985 10/11/1985 ಹುಟ್ಟಿದ ಸಮಯ ಸಂಜೆ 7 ಗಂಟೆಗೆ ಓಕೆ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆಪ್ಪ ನಮಸ್ತೆ ಸ್ವಾಮೀಜಿ ಏನ್ ಮಾಡ್ತಾ ಇದ್ದೀರಾ ತಾವು ನಾವು ಡ್ರೈವರ್ ಕೆಲಸ ಮಾಡ್ತೀವಿ ಎಲ್ಲ ಸ್ವಲ್ಪ ಖರ್ಚುಗಳೇ ಜಾಸ್ತಿ ಯಾವುದು ಸ್ವಾಮೀಜಿ ಸಾಲ ಏನಾದರೂ ಮಾಡಿಬಿಟ್ಟಿದ್ದೀರಾ ತಾವು ಇಲ್ಲಿ ಗುರು ಮತ್ತೆ ರವಿ ನೀಚ ಸ್ಥಾನದಲ್ಲಿ ಇದ್ದಾನೆ ಗುರು ಧನಕಾರಕ ಅಂತ ಹೇಳ್ತೀವಿ ರವಿ ಪಿತೃಕಾರಕ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಏನಾದರೂ ಮೋಕ್ಷನಾರಾಯಣ ಬಲಿ ಈ ಹಿಂದೆ ಏನಾದರೂ ಮಾಡಿಸಿದ್ರ ತಾವು ಒಂದು ಮಾಡಿಸಿ ಇಂಪ್ರೂವ್ಮೆಂಟ್ಗೆ ಅಭಿವೃದ್ಧಿಗೆ ಬಹಳ ಉಪಯೋಗ ಆಗುವಂಥದ್ದು ಇರುತ್ತೆ ಒಂದು ಪಿತೃದೋಷಕ್ಕೆ ನಾರಾಯಣ ಬಲಿ ಅಂತ ಬರ್ಕೊಳ್ಳಿ ನೀವು ಸರಳವಾಗಿರುವಂತಹ ಹೌದು ಸರಳವಾಗಿರುವಂತಹ ಕೆಲವೊಂದು ಪರಿಹಾರಗಳು ಕೊಡ್ತೇನೆ ಯಾಕಂತ ಹೇಳಿದ್ರೆ ಸಮಯ ಇರುತ್ತೆ ಅದು ಮಾಡ್ಸಕ್ಕೆ ಟೈಮ್ ಇರೋದಿಲ್ಲ ಸೊ ಈ ಥರ ಇರುತ್ತೆ ಅದಕ್ಕೆ ಪ್ರತಿ ಗುರುವಾರ ಅಥವಾ ಭಾನುವಾರ ಅಥವಾ ಸಂಕ್ರಮಣ ಟೈಮ್ ವಾರದಲ್ಲಿ ನೀವು ಗುರುವಾರ ಆದರೂ ಮಾಡಿ ಅಥವಾ ಭಾನುವಾರ ಆದರೂ ಮಾಡಿ ನಾನು ಹೇಳೋ ಚಿಕ್ಕ ಪರಿಹಾರ ಇಲ್ಲ ತಿಂಗಳಿಗೆ ಒಂದು ಸತಿ ಸಂಕ್ರಮಣಗಳು ಅಂದರೆ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗುವಂಥ ದಿನ ಏನಿರುತ್ತೆ ಅದನ್ನು ಸಂಕ್ರಮಣ ಅಂತ ಹೇಳ್ತೀವಿ ಸೊ ಅದು ಕ್ಯಾಲೆಂಡ್ರಲ್ಲಿ ಇರುತ್ತೆ ಯಾವ್ಯಾವ ದಿನ ಏನೇನು ನಕ್ಷತ್ರಗಳು ಇರುತ್ತೆ ಅನ್ನುವಂಥದ್ದು ಆ ದಿನ ಕಡಲೆಕಾಳು ಮತ್ತು ಅದ್ರ ಜೊತೆಗೆ ಗೋಧಿ ಒಂದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಅದನ್ನು ದಾನ ಅಂತ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಇಂಪ್ರೂವ್ಮೆಂಟ್ ಇರುತ್ತೆ ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ ಇದಾದಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ನಿಮಗೆ ಆವಾಗ ಸ್ವಲ್ಪ ದುಡ್ಡು ಕಾಸೆಲ್ಲ ಅನುಕೂಲ ಆದಾಗ ಒಂದ್ಸತಿ ಮೋಕ್ಷನಾರಾಯಣ ಬಲಿ ಅಂತ ಮಾಡ್ತಾರೆ ಸೊ ಅದು ಮಾಡಿಸಿ ಬಹಳ ಇಂಪ್ರೂವ್ಮೆಂಟ್ ಇರುತ್ತೆ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಇಷ್ಟು ಮಾಡಿ ಒಳ್ಳೆಯದಾಗಲಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಸುಮಾ ಕರೆ ಮಾಡಿದರೆ ಬೆಂಗಳೂರಿಂದ ನಮಸ್ತೆ ಅಮ್ಮ ನಮಸ್ತೆ ಯಾರ ಬಗ್ಗೆ ಕೇಳಬೇಕು
ನಮ್ಮ ಬಗ್ಗೆನೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿಮ್ಮ. 8/3/78. 8/3/78 ಹುಟ್ಟಿದ ಸಮಯ 7:12 ಸಂಜೆ. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಅಮಾವಾಸ್ಯೆ ದಿನ ಬುಧವಾರ ಬೀಳುತ್ತೆ ದಿನ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು. ಏನ್ ಮಾಡ್ತಾ ಇದ್ರಮ್ಮ, ಆರೋಗ್ಯ ಹೇಗಿದೆ ತಮ್ದು? ಆರೋಗ್ಯ ಹಾಗೆ ಗುರುಜಿ, ಇದು ಒಂಥರ ಟೆನ್ಷನ್ ಆಗೋದು, ಭಯ ಆಗೋದು, ಆತರ ಎಲ್ಲ ಆಗುತ್ತೆ. ಮತ್ತೆ ಕನ್ಸೆ ಚೆನ್ನಾಗಿ ಬೀಳಲ್ಲ ಗುರುಜಿ. ಪಲ್ಲಿಗಳು ನಮ್ ಡೋರ್ ಪಕ್ಕ ಆತರ ಪಲ್ಲಿಗಳು, ತುಂಬಾ ಪಲ್ಲಿಗಳು ಗುರುಜಿ, ಅರ್ಧಾಡ್ದಂಗೆ ಗುರುಜಿ. ಆತರ ಅದನ್ನ ಕೇಳ್ಬೇಕು, ಅದು ಒಳ್ಳೇದಾ ಕೆಟ್ಟ ಅಂತ ನನಗೆ ಗೊತ್ತಾಗ್ಬೇಕು ಗುರುಜಿ. ಮತ್ತೆ ಆರೋಗ್ಯನೂ ಅಷ್ಟೇ ಗುರುಜಿ, ನನಗೆ ಯಾವಾಗ್ಲೂ ಆರೋಗ್ಯ ಸಮಸ್ಯೆನೆ ಗುರುಜಿ. ನೆಗೆಟಿವ್ ಎನರ್ಜಿ ಇಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗಿದೀಮ್ಮ. ಸಾಮಾನ್ಯವಾಗಿ ಮೆಡಿಕಲ್ ಅಲ್ಲಿ ಏನೋ ಆರೋಗ್ಯದ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಏನೋ ಒಂದು ಗುಳಿಗೆ ಅಥವಾ ಏನೋ ಒಂದು ತೋರಿಸ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಸೊ ಆದರೆ ನಿಮ್ಗೆ ಏನೇ ಮೆಡಿಕಲ್ ಅಲ್ಲಿ ಪರಿಹಾರ ತಗೊಂಡ್ರೂ ಸಿಗೋದಿಲ್ಲ. ಸೊ ಇಲ್ಲಿ ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಹೆಲ್ತ್ ಹಾಳಾಗುತ್ತೆ, ಸಮಸ್ಯೆ ಬರುತ್ತೆ ಅನ್ನೋ ಅಂಥದ್ದು ಹೇಳುತ್ತೆ. ಸೊ ಯಾವಾಗಲೂ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಬೊಗಳಾಮುಖಿ ಮತ್ತು ಅದರ ಜೊತೆಗೆ ಪ್ರತಿಂಗಿರೆ ಮೂಲ ಮಂತ್ರವನ್ನು ನೀವು ಪಠನೆ ಮಾಡಿದ್ರೇನು ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ನಾವು ಪ್ರತಿಂಗಿರೆ ಹೋಮ ಅಂತ ನಡೆಸ್ಕೊಡ್ತಾ ಇರ್ತೀವಿ. ಭಾಳ ಜನ ಬಂದು ಅದನ್ನು ಉಪಯೋಗ ಪಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಇವತ್ತು ಒಬ್ಬರು ಬೆಳೀತಾ ಇದ್ದಾರೆ, ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಸಹಿಸೋಕ್ಕಾಗದಿರೋ ಜನ ಭಾಳಷ್ಟು ಇರ್ತಾರೆ. ಅಂಥ ವ್ಯಕ್ತಿಗಳು, ಮನೋಸ್ಥಿತಿ ಇರುವಂಥವರು ಈ ವಾಮ ಮಾರ್ಗವನ್ನು ಹಿಡಿತಾರೆ, ಈ ಪ್ರಯೋಗಗಳನ್ನು ಮಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಅಮಾವಾಸ್ಯೆ ಹುಣ್ಣಿಮೆ ಸಂಜೆ ಆಯಿತು ಅಂದರೆ ಅಯ್ಯಪ್ಪ ಏನಕ್ಕೆ ಬದುಕಿರಬೇಕು ಅನ್ನುವಂಥ ಸ್ಥಿತಿಗೆ ಹೋಗ್ತಾರೆ. ಸೊ ಇದು ನೆಗೆಟಿವ್ ಸಿಂಪ್ಟಮ್ಸಿಂದ ಬರುವಂಥದ್ದು. ಸೊ ಇದಕ್ಕೆ ನಾವು ಪ್ರತಿಂಗ್ರ ಹೋಮ, ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಪ್ರತಿಂಗ್ರ ಹೋಮ ಪ್ರಾರಂಭ ಮಾಡಿದ್ದೀವಿ. ಸೊ ಒಂದ್ಸತಿ ಬಂದು ಅದನ್ನು ಪಾಲ್ಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ನಾನು ಹೇಳುವಂಥ ಪರಿಹಾರಗಳು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸರಳವಾದಂಥ ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಸಾಧ್ಯವಾದಷ್ಟು ನಿಮ್ಮ ಫೋನಲ್ಲೇ ಸಿಗುತ್ತೆ ಒಂದು ವಿಷ್ಣು ಸಹಸ್ರನಾಮ, ಬುಧ ನೀಚ ಆಗಿದ್ದಾನೆ, ಮತ್ತು ಅದರ ಜೊತೆಗೆ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರ. ಸಂಜೆ ಸಾಧ್ಯವಾದಷ್ಟು ಒಂದು 9 ವಾರ, ಶುಕ್ರವಾರ ಅಥವಾ ಶನಿವಾರ ಆಗ್ಬೋದು, ಕೇಳ್ತಾ ಬನ್ನಿ. ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಲಿಕ್ಕಾಗುತ್ತೆ. ಒಂದ್ಸತಿ ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ ಬಂದು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತೆ